ಆತ್ಮೀಯ ವಿದ್ಯಾರ್ಥಿಗಳೇ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಕ್ಲಾಸಿಕ್ನ ಜಾಬ್ ಜಂಕ್ಷನ್ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕರೆದಂತಹ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ಹಾಗಾದರೆ ಬನ್ನಿ ಸ್ನೇಹಿತರೆ ಇವತ್ತು ಪೊಲೀಸ್ ಇಲಾಖೆಯಲ್ಲಿಯ ನ್ಯಾಯ ವಿಜ್ಞಾನ ಪ್ರಯೋಗಾಲಯ ಮತ್ತು ಪ್ರಾದೇಶಿಕ ವಿಜ್ಞಾನ ಪ್ರಯೋಗಾಲಯ ಘಟಕದಲ್ಲಿರುವ ಖಾಲಿ ಇರುವ ಪ್ರಯೋಗಾಲಯ ಸಹಾಯಕರು ಫೋಟೋಗ್ರಫಿ ಹಾಗೂ ಇ ಇ ಜಿ ತಂತ್ರಜ್ಞರು ಮತ್ತು ಪ್ರಯೋಗಾಲಯ ಸೇವಕರ ಹುದ್ದೆಗಳಿಗೆ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಹಾಗಾದರೆ ಹುದ್ದೆಗಳ ಒಂದು ವಿವರವನ್ನು ನೋಡೋದಾದರೆ ಮೊದಲಿಗೆ ಪ್ರಯೋಗಾಲಯ ಸಹಾಯಕರು ಫೋಟೋಗ್ರಫಿ ಲ್ಯಾಬ್ ಅಸಿಸ್ಟೆಂಟ್ ಇನ್ ಫೋಟೋಗ್ರಾಫಿ ಒಂದು ಹುದ್ದೆಯನ್ನು ಕರೆದಿದ್ದಾರೆ ಉಳಿಕೆ ಮೂಲದ ಒಂದು ಹುದ್ದೆಯನ್ನು ಕರೆದಿದ್ದಾರೆ ಹಾಗೆ ತಾವು ಇ ಜಿ ತಂತ್ರಜ್ಞರ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸೋದಾದರೆ ಆರು ಹುದ್ದೆಗಳು ಉಳಿಕೆ ಮೂಲದ ವೃಂದದ ಹುದ್ದೆಗಳು ಹಾಗೆ ಕಲ್ಯಾಣ ಕರ್ನಾಟಕಕ್ಕೆ ಒಂದು ಹುದ್ದೆಯನ್ನು ಈ ಒಂದು ಹುದ್ದೆಗೆ ಕರೆದಿದ್ದಾರೆ ಹಾಗೆ ಪ್ರಯೋಗಾಲಯ ಸೇವಕರು ಅಂತ ಕರೆದಿದ್ದಾರೆ ಇಲ್ಲಿ ಉಳಿಕೆ ಮೂಲದ ವೃಂದದ ಹುದ್ದೆಗಳು ಮೂವತ್ತು ಅಂದರೆ ನಾನ್ ಎಚ್ ಕೆ ನಾನ್ ಎಚ್ ಕೆ ಮೂವತ್ತು ಹುದ್ದೆಗಳನ್ನು ಕರೆದಿದ್ದಾರೆ ಹಾಗೆ ಕಲ್ಯಾಣ ಕರ್ನಾಟಕ ಅಂದರೆ ಎಚ್ ಕೆ ವಿಭಾಗಕ್ಕೆ ಏಳು ಹುದ್ದೆಗಳನ್ನು ಈ ಒಂದು ಪ್ರಯೋಗಾಲಯ ಸೇವಕರ ಹುದ್ದೆಗಳಿಗೆ ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಹಾಗಾದರೆ ಈ ಒಂದು ಹುದ್ದೆಗಳಿಗೆ ಪ್ರಮುಖ ದಿನಾಂಕಗಳನ್ನು ನೋಡೋದಾದರೆ ಅರ್ಜಿಯನ್ನು ಸಲ್ಲಿಸುವುದು ಈಗಾಗಲೇ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತರಿಂದ ಅರ್ಜಿ ಸಲ್ಲಿಸಿಕೆ ಸಲ್ಲಿಕೆ ಪ್ರಾರಂಭವಾಗಿದೆ ಹಾಗೆ ಈ ಒಂದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತು ಆಗಿರ್ತದೆ ಹಾಗೆ ತಾವು ಅರ್ಜಿಯನ್ನು ಶುಲ್ಕವನ್ನು ಪಾವತಿಸಲು ಬ್ಯಾಂಕ್ ಅಥವಾ ಈ ಅಂಚೆ ಕಚೇರಿಗೆ ಪಾವತಿಸುವ ಒಂದು ಕೊನೆಯ ದಿನಾಂಕ ಯಾವುದಾಗುತ್ತೆ ಅಂತಂದರೆ ಇಪ್ಪತ್ತೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತರ ಒಳಗೆ ನೀವು ಈ ಚಾನಲನ್ನು ಭರ್ತಿ ಮಾಡಿ ಸಂಬಂಧಪಟ್ಟ ಬ್ಯಾಂಕು ಮತ್ತು ಅಂಚೆ ಇಲಾಖೆಗೆ ಸಲ್ಲಿಸ್ಬೋದಾಗಿದೆ ಹಾಗೆ ಈ ಒಂದು ಹುದ್ದೆಗಳಿಗೆ ಒಂದು ವಿದ್ಯಾರ್ಹತೆಯನ್ನು ನೋಡೋದಾದರೆ ತಾವು ಇ ಇ ಜಿ ತಂತ್ರಜ್ಞರ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸೋರಿದ್ದರೆ ನೀವು ಬಿ ಎಸ್ ಸಿ ಪದವಿಯನ್ನು ಹೊಂದಿರಬೇಕಾಗುತ್ತೆ ಅದರ ಜೊತೆಗೆ ಇ ಇ ಜಿ ತಂತ್ರಜ್ಞಾನ ಅಂದರೆ ತಾಂತ್ರಿಕ ಕೋರ್ಸ್ಗಳು ಮತ್ತು ಮೆಡಿಕಲ್ ಲ್ಯಾಬ್ ರಿಟರ್ ಮೆಡಿಕಲ್ ಲ್ಯಾಬಲ್ಲಿ ಚೆಕ್ ಪೋಸ್ಟ್ಗಳನ್ನು ಡಿಪ್ಲೊಮಾ ಕೋರ್ಸ್ಗಳನ್ನು ನೀವು ಮುಗಿಸಿರಬೇಕಾಗುತ್ತೆ ಈ ಒಂದು ಹುದ್ದೆಗಳಿಗೆ ಸೊ ಅದ್ರ ಜೊತೆಗೆ ಇನ್ನೊಂದು ಹುದ್ದೆಯನ್ನು ಕರೆದಿದ್ದಾರೆ ತಮಗೆಲ್ಲ ಗೊತ್ತಿದೆ ಪ್ರಯೋಗಾಲಯ ಸಹಾಯಕರು ಅಂತೇಳಿ ಈ ಫೋಟೋಗ್ರಫಿ ಅಂತೇಳಿ ಸ್ಪೆಷಲೈಝಡ್ ಇರುತ್ತೆ ಇದಕ್ಕೆ ಏನೊಂದು ಹುದ್ದೆಗೆ ಒಂದು ವಿದ್ಯಾರ್ಹತೆ ನೋಡೋದಾದರೆ ತಾವು ಸಿನಿಮಾ ಸಿನಿಮಾ ಫೋಟೋಗ್ರಫಿ ಅಥವಾ ಫೋಟೋಗ್ರಫಿಯಲ್ಲಿ ಡಿಪ್ಲೊಮಾ ವಿದ್ಯಾರ್ಹತೆಯನ್ನು ಹೊಂದಿರಬೇಕು ಅಂದರೆ ಡಿಪ್ಲೊಮಾ ಕೋರ್ಸನ್ನು ನೀವು ಮುಗಿಸಿರಬೇಕು ಅಂತ ಒಂದು ಒಂದು ಇಲ್ಲಿ ಅಧಿಸೂಚನೆಯಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ ಅದ್ರ ಜೊತೆಗೆ ಕನಿಷ್ಠ ಒಂದು ವರ್ಷ ಪ್ರಾಯೋಗಿಕ ಅನುಭವವನ್ನು ಹೊಂದಿರಬೇಕು ಎದಕ್ಕೆ ಅನ್ಲಾಗ್ ಮತ್ತು ಡಿಜಿಟಲ್ ಫೋಟೋಗ್ರಫಿ ಉಪಕರಣಗಳನ್ನು ಅದರನ್ನು ಬಳಸಲಿಕ್ಕೆ ಒಂದು ಒಂದು ಅನುಭವವನ್ನು ಹೊಂದಿರಬೇಕಾಗುತ್ತೆ ಸೊ ಇವೆಡು ಅರ್ಹತೆಯನ್ನು ಯಾರು ಹೊಂದಿದ್ದಾರೋ ಅವರು ಏನಪ್ಪ ಅಂದರೆ ಈ ಪ್ರಯೋಗಾಲಯ ಸಹಾಯಕರು ಫೋಟೋಗ್ರಫಿ ಅಂತ ಏನು ಕರೆದಿದ್ದಾರೆ ಆ ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಅದರ ಜೊತೆಗೆ ಪ್ರಯೋಗಾಲಯ ಸೇವಕರು ಅಂತ ಕರೆದಿದ್ದಾರೆ ಈ ಪ್ರಯೋಗಾಲಯ ಸೇವಕರು ಹುದ್ದೆಗಳಿಗೆ ಪಿ ಯು ಸಿ ಪಾಸಾಗಿರಬೇಕು ಪಿ ಯು ಸಿ ಅಥವಾ ಪಿ ಯು ಸಿ ಇಯರ್ ವಿಜ್ಞಾನ ವಿಷಯದಲ್ಲಿ ಉತ್ತೀರ್ಣ ಆಗಬೇಕು ಅಂದರೆ ಯಾರೆಲ್ಲ ಪಿ ಯು ಸಿ ಸೈನ್ಸನ್ನು ಮಾಡ್ಕೊಂಡಿದ್ದಾರೆ ಸೊ ಅವರು ಪ್ರಯೋಗಾಲಯ ಸಹ ಸಹಾಯಕರು ಹುದ್ದೆಗಳಿಗೆ ನೀವು ಅರ್ಜಿಯನ್ನು ಹಾಕ್ಬೋದಾಗಿದೆ ಹಾಗಾದರೆ ಈ ಒಂದು ಹುದ್ದೆ ವಯೋನ್ಮಿತಿ ನೋಡೋದಾದರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕದಿಂದ ಅಭ್ಯರ್ಥಿಗೆ ಕನಿಷ್ಠ ಇಪ್ಪತ್ತೊಂದು ವರ್ಷ ಆಗಿರಲೇಬೇಕು ಅದರ ಜೊತೆಗೆ ಸಾಮಾನ್ಯ ವರ್ಗದವರು ಮೂವತ್ತೈದು ವರ್ಷದವರೆಗೂ ಕೂಡ ನೀವು ಅರ್ಜಿಯನ್ನು ಹಾಕ್ಬೋದು ನಿಮಗೆ ಮೂವತ್ತೈದು ವರ್ಷ ಮೀರಿರಬಾರ್ದು ಹಾಗೆ ಟೂ ಎ ಟು ಬಿ ತ್ರೀ ಎ ತ್ರೀ ಬಿ ಕ್ಯಾಟಗರಿಗೆ ಬರುವಂಥ ಅಭ್ಯರ್ಥಿಗಳು ಮೂವತ್ತೆಂಟು ವರ್ಷ ವಯಸ್ಸು ಆಗಿರಬೇಕು ಅದರೊಳಗೆ ಇದ್ದವರು ಹಾಕ್ಬೋದು ಅದ್ರ ಜೊತೆಗೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ಅಭ್ಯರ್ಥಿಗಳು ಲಾಸ್ಟ್ ಟೆಸ್ಟ್ ಬಂದ ನಲ್ವತ್ತು ವರ್ಷದ ಒಳಗಿನವರು ಇದಕ್ಕೆ ಅರ್ಜಿಯನ್ನು ಹಾಕ್ಬೋದಾಗಿದೆ ಸೊ ಅದ್ರ ಜೊತೆಗೆ ಈ ಲಿಖಿತ ಪರೀಕ್ಷೆ ಯಾವ ಥರ ಇರುತ್ತೆ ಏನೆಲ್ಲ ಸಬ್ಜೆಕ್ಟ್ ಕೊಟ್ಟಿರ್ತಾರೆ ಅನ್ನೋದು ನೋಡೋದಾದರೆ ಇಲ್ಲಿ ಪ್ರಯೋಗಾಲಯ ಅಂದರೆ ಈ ಸಿ ಜಿ ತಂತ್ರಜ್ಞರು ಮತ್ತು ಪ್ರಯೋಗಾಲಯ ಸಹಾಯಕರು ಎಂಬ ಎರಡು ಹುದ್ದೆಗಳು ಕರೆದಿದ್ದಾರಲ್ಲ ಆ ಒಂದು ಹುದ್ದೆಗೆ ಸಾಮಾನ್ಯ ಅಧ್ಯಯನ ಒಂದು ಪತ್ರಿಕೆ ಇರುತ್ತೆ ಅದು ಎಪ್ಪತ್ತೈದು ಅಂಕಗಳಿಗಿರುತ್ತೆ ಅಂದರೆ ಎಪ್ಪತ್ತೈದು ಪ್ರಶ್ನೆ ಒಂದು ಪ್ರಶ್ನೆಗೆ ಒಂದು ಅಂಕ ಈ ಥರ ಅಂದರೆ ಎಪ್ಪತ್ತೈದು ಪ್ರಶ್ನೆ ಎಪ್ಪತ್ತೈದು ಅಂಕಗಳಿಗೆ ಒಂದು ಪತ್ರಿಕೆ ಒಂದು ಇರುತ್ತೆ ಇದನ್ನು ಮುಂಜಾನೆ ವ ಇದನ್ನು ಈ ಥರದೊಂದು ಸಮಯ ಅಂದರೆ ಇದನ್ನು ಎಷ್ಟು ಸಮಯದೊಳಗೆ ನೀವು ಬಿಡಿಸಬೇಕು ಅಂತಂದರೆ ಒಂದೂವರೆ ಗಂಟೆಯೊಳಗೆ ಇದನ್ನು ಈ ಒಂದು ಎಕ್ಸಾಮ್ಸನ್ನು ಬರೀಬೇಕಾಗುತ್ತೆ ಅದ್ರ ಜೊತೆಗೆ ನಿಮಗೆ ಇನ್ನೊಂದು ಪತ್ರಿಕೆ ಇಟ್ಟಿರ್ತಾನೆ ಆ ಇನ್ನೊಂದು ಪತ್ರಿಕೆ ಯಾಕಪ್ಪ ಅಂತಂದರೆ ನಿರ್ದಿಷ್ಟ ಪತ್ರಿಕೆ ಆಗಿರ್ತದೆ ಅಂದರೆ ಆಯಾ ವಿಷಯಗಳಿಗೆ ಸಂಬಂಧ ಪ್ರಶ್ ಬ ಬಂದಂಥ ಪ್ರಶ್ನೆಗಳಿರ್ತವೆ ಅಂದರೆ ನೀವು ಸ್ಪೆಷಲೈಸ್ಡ್ ಏನು ನಿಮ್ಗೇನು ಎಡಿಷನಲ್ ಕ್ವಾಲಿಫಿಕೇಷನ್ ಕೇಳಿದ್ದಾನಲ್ಲ ಆ ಒಂದು ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಈ ಒಂದು ಸೆಕೆಂಡ್ ಪೇಪರ್ನಲ್ಲಿ ಒಂದು ಹುದ್ದೆಗೆ ಸಂಬಂಧಪಟ್ಟ ವಿಷಯಾಧಾರಿತ ನಿಮಗೆ ಇಲ್ಲೊಂದು ಎಕ್ಸಾಮ್ಸನ್ನು ತಗೋತಾನೆ ಹಾಗಾದರೆ ಇದರದ ಒಂದು ಅಂಕ ಹೆಂಗಿರುತ್ತೆ ಅಂತಂದರೆ ಇಲ್ಲೂ ಕೂಡ ಎಪ್ಪತ್ತೈದು ಅಂಕಗಳಿಗೆ ಫಿಕ್ಸ್ ಮಾಡಿದ್ದಾನೆ ಇಲ್ಲೂ ಎಪ್ಪತ್ತೈದು ಪ್ರಶ್ನೆಗಳು ಒಂದು ಪ್ರಶ್ನೆಗೆ ಒಂದು ಅಂಕ ಈ ಥರ ಎಪ್ಪತ್ತೈದು ಪ್ರಶ್ನೆ ಎಪ್ಪತ್ತೈದು ಅಂಕಗಳಿಗೆ ಎಕ್ಸಾಮ್ ಇರುತ್ತೆ ಸೊ ಇದನ್ನು ಕೂಡ ನೀವು ಒಂದೂವರೆ ಗಂಟೆಯಲ್ಲಿ ಎಕ್ಸಾಮ್ಸನ್ನು ಬರೀಬೇಕಾಗುತ್ತೆ ಸೊ ಇವೆರಡೂ ಎಕ್ಸಾಮ್ಸ್ಗಳಿಗೆ ಯಾವುದೇ ರೀತಿ ಋಣಾತ್ಮಕ ಅಂಕಗಳಿರೋದಿಲ್ಲ ಅಂದರೆ ನೆಗೆಟಿವ್ ಇರೋದಿಲ್ಲ ಗೊತ್ತಾಯ್ತಾ ಸೊ ನೆಕ್ಸ್ಟ್ ನೀವು ಏನಾದರೂ ಪ್ರಯೋಗಾಲಯ ಸೇವಕರು ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಿದವರಾಗಿದ್ದರೆ ನಿಮಗೆ ಪತ್ರಿಕೆ ಒಂದು ಇರುತ್ತೆ ಒಂದೇ ಪತ್ರಿಕೆ ಇರುತ್ತೆ ಇದರೊಳಗೆ ಏನಿರುತ್ತೆ ಅಂದರೆ ಸಾಮಾನ್ಯ ಅಧ್ಯಯನ ಮತ್ತು ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನು ಒಳಗೊಂಡಂಥ ಒಂದು ನೂರ ಐವತ್ತು ಅಂಕಗಳಿಗೆ ಒಂದು ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಿರ್ತಾರೆ ಈ ಒಂದು ಪ್ರಶ್ನೆ ಪತ್ರಿಕೆ ನೂರು ಪ್ರಶ್ನೆಗಳನ್ನು ಹೊಂದಿರ್ತದೆ ಒಂದು ನೂರು ಪ್ರಶ್ನೆಗಳು ಒಂದು ಪ್ರಶ್ನೆಗೆ ಒಂದು ಪಾಯಿಂಟ್ ಫೈವ್ ಅಂಕ ಅಂದರೆ ಒಂದೂವರೆ ಅಂಕನ ನಿಗದಿಪಡಿಸಿದ್ದಾರೆ ಹಾಗಾದರೆ ಪ್ರಶ್ನೆಗಳ ಸಂಖ್ಯೆ ನೂರು ನಿಮಗೆ ಮಾರ್ಕಸ್ ಎಷ್ಟಿರುತ್ತೆ ಅಂತ ನೂರ ಐವತ್ತು ಅಂಕಗಳಿರುತ್ತೆ ಹೌದಾ ಸೊ ಇದನ್ನು ಬಿಡಿಸಲಿಕ್ಕೆ ನಿಮಗೆ ಎರಡು ಗಂಟೆಗಳವರೆಗೆ ಏನು ಕೊಟ್ಟಿದ್ದಾನೆ ಟೈಮ್ ಕೊಟ್ಟಿರ್ತಾನೆ ಇಲ್ಲೂ ಕೂಡ ಯಾವುದೇ ರೀತಿ ಋಣಾತ್ಮಕ ಅಂಕಗಳಿರುವುದಿಲ್ಲ ಹೌದಾ ನೋಡಿದ್ರಲ್ಲ ಸ್ನೇಹಿತರೆ ನೀವು ಏನಾದರೂ ಇ ಜಿ ಸಿ ತಂತ್ರಜ್ಞಾನ ಮತ್ತು ಪ್ರಯೋಗಾಲಯ ಸಹ ಫೋಟೋಗ್ರಾಫಿ ಸಹಾಯಕ ಫೋಟೋಗ್ರಾಫಿಗೆ ಅರ್ಜಿ ಹಾಕಿದರೆ ನಿಮಗೆ ಎರಡು ಪತ್ರಿಕೆಗಳು ಬರ್ತವೆ ಎರಡು ಪತ್ರಿಕೆಗಳು ಹೆಂಗಿರುತ್ತೆ ಅಂದರೆ ಎಪ್ಪತ್ತೈದು ಎಪ್ಪತ್ತೈದು ಅಂಕಗಳದ್ದಿರುತ್ತೆ ಇಲ್ಲೂ ಕೂಡ ಯಾವುದೇ ರೀತಿಯ ಋಣಾತ್ಮಕ ಅಂಕಗಳಿರೋದಿಲ್ಲ ಒಂದು ವೇಳೆ ನೀವೇನಾದರೂ ಪ್ರಯೋಗಾಲಯ ಸೇವಕರು ಹಾಕಿದರೆ ಒಂದೇ ಪತ್ರಿಕೆ ಇರೋದು ನೂರ ಐವತ್ತು ಅಂಕಗಳಿಗೆ ಇಲ್ಲೂ ಕೂಡ ಋಣಾತ್ಮಕ ಅಂಕಗಳಿರೋದಿಲ್ಲ ಗೊತ್ತಾಯ್ತಲ್ಲ ಸೊ ನೆಕ್ಸ್ಟು ಇದು ಒಂದು ಹುದ್ದೆಗಳಿಗೆ ವೇತನ ಶ್ರೇಣಿ ನೋಡೋದಾದರೆ ನೀವು ಇ ಜಿ ತಂತ್ರಜ್ಞಾನ ಹುದ್ದೆಗಳಿಗೆ ಇಪ್ಪತ್ತೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯದಿಂದ ಐವತ್ತೆರಡು ಸಾವಿರವರೆಗೂ ಕೂಡ ನೀವು ಸಂಬಳವನ್ನು ನಿಮಗೆ ಮಾಸಿಕವಾಗಿ ನೀಡ್ತಾರೆ ನೀವು ಪ್ರಯೋಗಾಲಯ ಸಹಾಯಕರು ಫೋಟೋಗ್ರಫಿ ಹುದ್ದೆಗಳಿಗೆ ಏನಾದರೂ ಅರ್ಜಿ ಹಾಕಿದರೆ ನಿಮಗೂ ಕೂಡ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿಂದ ನಲ್ವತ್ತೆರಡು ಸಾವಿರವರೆಗೆ ಮಾನಸಿಕ ವೇತನ ಇರುತ್ತೆ ಅದರ ಜೊತೆಗೆ ಪ್ರಯೋಗಾಲಯ ಸೇವಕರು ಹುದ್ದೆಗಳಿಗೆ ನೀವೇನಾರ್ದು ಅರ್ಜಿ ಹಾಕಿದರೆ ಹದಿನೆಂಟು ಸಾವಿರದ ಆರುನೂರು ರೂಪಾಯಿದಿಂದ ಮೂವತ್ತೆರಡು ಸಾವಿರದ ಆರುನೂರು ರೂಪಾಯಿರವರೆಗೆ ನಿಮಗೆ ಏನಪ್ಪ ತಂದರೆ ಮಾಸಿಕ ವೇತನ ನಿಮಗೆ ಲಭ್ಯವಾಗುತ್ತೆ ಅಂತ ಹೇಳ್ಬೋದು ಅದ್ರ ಜೊತೆಗೆ ಈ ಒಂದು ಅರ್ಜಿ ಶುಲ್ಕವನ್ನು ನೋಡೋದಾದರೆ ಈ ಒಂದು ಎಕ್ಸಾಮ್ಸ್ಗೆ ಅರ್ಜಿ ಶುಲ್ಕವನ್ನು ನೋಡೋದಾದರೆ ನೀವು ಸಾಮಾನ್ಯ ವರ್ಗ ಪ್ರವರ್ಗ ಎ ಮತ್ತು ಬಿ ಅಂದರೆ ಟು ಎ ಟು ಬಿ ಆಗಿರ್ಬೋದು ತ್ರೀ ಎ ತ್ರೀ ಬಿಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ಸಾಮಾನ್ಯ ವರ್ಗ ಅದರ ಜೊತೆಗೆ ಈ ಪ್ರವರ್ಗ ಅಂದರೆ ಎ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗವರೆಗೆ ಸೇರಿದ ಅಭ್ಯರ್ಥಿಗಳಾಗಿದ್ದರೆ ಎರಡುನೂರ ಐವತ್ತು ರೂಪಾಯಿಗಳು ನಿಮಗೆ ಪರೀಕ್ಷಾ ಶುಲ್ಕ ಇರುತ್ತೆ ಅಂದರೆ ಅರ್ಜಿ ಶುಲ್ಕ ಇರುತ್ತೆ ನೀವು ಏನಾದರೂ ಪ್ರವರ್ಗ ಕೆಟಗರಿ ಒನ್ ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅಭ್ಯರ್ಥಿಗಳಾಗಿದ್ದರೆ ನೂರು ರೂಪಾಯಿಯನ್ನು ಸಂದಾಯ ಮಾಡಬೇಕಾಗುತ್ತೆ ಅದರ ಜೊತೆಗೆ ಈ ಹೆಚ್ಚಿನ ಮಾಹಿತಿಗಾಗಿ ನೀವು ಏನು ಮಾಡ್ಬೋದು ಅಂತಂದರೆ ಆನ್ಲೈನ್ ಅರ್ಜಿಯನ್ನು ತುಂಬ್ಕೋತಾರೆ ವೆಬ್ಸೈಟ್ ಅಡ್ರೆಸ್ ಹೇಳ್ತೀನಿ ನಿಮಗೆ ಅಧಿಕೃತ ವೆಬ್ಸೈಟ್ ಅಡ್ರೆಸ್ ಏನಪ್ಪ ಅಂದರೆ ಡಬ್ಲ್ಯೂ ಡಬ್ಲ್ಯೂ ಕೆ ಎಸ್ ಪಿ ಡಾಟ್ ಜಿ ಒ ಡಾಟ್ ಇನ್ನಲ್ಲಿ ಅರ್ಜಿಯನ್ನು ಸಲ್ಲಿಸ್ಬೋದು ಅಲ್ಲಿ ಕೊಟ್ಟಂಥ ಮಾಹಿತಿಯನ್ನೆಲ್ಲ ಓದ್ಕೊಳ್ಳ್ರಿ ಅಲ್ಲಿ ನೀಡಿದಂಥ ದಾಖಲಾತಿಗಳನ್ನು ಪಡೆದುಕೊಂಡು ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಹೆಚ್ಚಿನ ಮಾಹಿತಿ ಬೇಕಾದರೆ ನಮ್ಮ ಮುಂದಿನ ತಿಂಗಳ ಒಂದು ಉದ್ಯೋಗ ವಾರ್ತೆ ಇದೆ ಆ ಉದ್ಯೋಗ ವಾರ್ತೆ ಬರುತ್ತೆ ಅದನ್ನು ತೆಗೆದುಕೊಳ್ಳಿ ಸೊ ಅದರೊಳಗೆ ಸಾಕಷ್ಟು ಉದ್ಯೋಗದ ಬಗ್ಗೆ ಮಾಹಿತಿಯನ್ನು ನಾವು ನಿಮಗೆ ನೀಡ್ತಾ ಇದ್ದೇವೆ ಅದರ ಜೊತೆಗೆ ಅಧಿಕೃತ ವೆಬ್ಸೈಟ್ ಆದಂಥ ಇಲಾಖೆ ವೆಬ್ಸೈಟ್ ಆದಂಥ ಡಬ್ಲ್ಯೂ ಡಬ್ಲ್ಯೂ ಕೆ ಎಸ್ ಪಿ ಡಾಟ್ ಜಿ ಒ ಬಿ ಡಾಟ್ನಲ್ಲಿ ಲಾಗಿನ್ ಆಗಿ ಮತ್ತು ಈ ಒಂದು ಹುದ್ದೆಗಳಿಗೆ ಅರ್ಜಿ ಹಾಕಿ ನೋಡಿದ್ರಲ್ಲ ಸ್ನೇಹಿತರೆ ಮತ್ತೊಂದು ನೇಮಕಾತಿ ಆದೇಶದೊಂದಿಗೆ ಮತ್ತೆ ಮುಂದಿನ ಒಂದು ನೇಮಕಾತಿ ಆದೇಶದೊಂದಿಗೆ ನಾನು ನಿಮಗೆ ಬರ್ತಾ ಇದ್ದೇನೆ ಅಲ್ಲಿವರೆಗೆ ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು